पूज्याय राघवेन्द्राय सत्यधर्मरताय च बलिदां कल्पवृक्षाय नमतां कामदेवि। यूट्यूब चानल प्रेक्षकरेल्लरिगू ಈ ಉರುಳು ಸೇವೆ ಗೋಪಾಲಕೃಷ್ಣ ಆಚಾರ್ಯ ಮಾಡುವ ನಮಸ್ಕಾರಗಳು. ಈ ದಿನ ನಿಮಗೆ ಒಂದು ವಿಶೇಷವಾದ ರಾಘವೇಂದ್ರ ಸ್ವಾಮಿ ಮಠವನ್ನು ತೋರಿಸ್ಬೇಕು ಅಂತ ಹೊರಟಿದ್ದೇನೆ. ರಾಘವೇಂದ್ರ ಸ್ವಾಮಿ ಭಕ್ತರು ಎಲ್ಲೆಲ್ಲಿ ಹೇಗೆ ಇರ್ತಾರೆ ಅಂತ ನಮಗೆ ಗೊತ್ತೇ ಆಗಲ್ಲ. ಅಂಥ ಪವಾಡಗಳನ್ನು ರಾಯರು ಮಾಡಿದ್ದಾರೆ, ಅಂಥ ಭಕ್ತರನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ರಾಯರು. ಜನಸಮೂಹ ರಾಘವೇಂದ್ರ ಸ್ವಾಮಿಗಳಿಂದ ಜನಸಮೂಹ ಹರಿದು ಬರುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿನ ಈ ಒಂದು ಉದ್ಯಾನನಗರಿಯಲ್ಲಿ ಒಂದು ಕಾಲದಲ್ಲಿ ಭಾಳ ಹೊಲಗಳಾಗಿರ್ತಕ್ಕಂಥ ಒಂದು ಜಾಗ, ಅಲ್ಲಿ ದೊಡ್ಡ ದೊಡ್ಡ ಎತ್ತಿಗಳೆಲ್ಲ ಕೂತ್ಕೊಂಡು ಧ್ಯಾನ ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಒಂದು ಜಾಗ, ಅದೆಲ್ಲ ಒಂದು ಗಾರ್ಡನ್ ಆಗಿತ್ತು. ಅದೇ ನಮ್ಮ ಬೆಂಗಳೂರಿನ ಅಶೋಕನಗರದಲ್ಲಿರ್ತಕ್ಕಂಥ ಬನಶಂಕರಿ ಎರಡನೇ ಹಂತದಲ್ಲಿರ್ತಕ್ಕಂಥ ಕಲ್ಯಾಣಿ ರಾಯರ ಮಠ. ಕಲ್ಯಾಣಿ ರಾಯರ ಮಠ ಅಂತ ಬಹಳ ಪ್ರಸಿದ್ಧಿಯಾಗಿದೆ. ಈ ಕಲ್ಯಾಣಿ ರಾಯರ ಮಠ ಅಲ್ಲಿರ್ತಕ್ಕಂಥವರು ಸುಮಾರು ಅನ್ನೋರು ಈ ಒಂದು ರಾಘವೇಂದ್ರ ಸ್ವಾಮಿ ಮಠವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಕಲ್ಯಾಣಿ ರಾಯರ ಮಠ ಅಂಥೇಳಿ ಅದಕ್ಕೆ ಪ್ರಸಿದ್ಧಿಯಾಗಿದೆ. ಈ ಮಠದ ವಿಶೇಷ, ಇಲ್ಲಿ ಸುಮಾರು ಜನ ಭಕ್ತರು ಬಂದು ಹೋಗ್ತಾರೆ. ಈ ಭಕ್ತರು, ಇಲ್ಲಿ ಬರೋ ಭಕ್ತರಲ್ಲಿ ಒಬ್ಬರು ಒಂದು ಗುರುವಾರ ರಾಯರನ್ನ ಬೇಡಿಕೊಂಡಂತೆ, ನಮಗೆ ಮಕ್ಕಳಾಗಲಿ ಅಂತ. ಆಗ ಸುಮಾರು 48 ದಿವಸಗಳ ಕಾಲ ಸೇವೆಯನ್ನು ಮಾಡಿದ್ರಂತೆ. 48ನೇ ದಿವಸ ರಾಯರನ್ನ ನೋಡಿ, ಬೃಂದಾವನವನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ಹೋಗ್ಬರೋಣ, ಇವತ್ತಿಗೆ 48ನೇ ದಿವಸ ಸೇವೆ ಮುಗೀತು ಅಂತ ಸಾಯಂಕಾಲ ಬಂದಾಗ, ಆಗ ದೇವಸ್ಥಾನ ಬಾಗಿಲಾಕಿತ್ತಂತೆ. 48 ದಿವಸ ನಾವು ಊರಿಗೆ ಹೋಗಬೇಕು, ನಿಮ್ಮ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ, ನಿಮ್ಮ ದರ್ಶನವೇ ಆಗಿಲ್ಲ ಅಂತ ಭಾಳ ಮನಸ್ಸಿಗೆ ನೊಂದುಕೊಂಡಾಗ, ರಾಘವೇಂದ್ರ ಸ್ವಾಮಿಗಳು ಪಕ್ಕದಲ್ಲಿರ್ತಕ್ಕಂಥ ಗೋಡೆಯಲ್ಲೇ ರಾಯರ ಚಿತ್ರವನ್ನು ಮೂಡಿಸಿ ರಾಯರು ದರ್ಶನವನ್ನು ಕೊಟ್ಟಿದ್ದಾರೆ. ರಾಯರು ಒಳಮೂಡಿರುವ ಚಿತ್ರಣ ಆ ಗೋಡೆಯಲ್ಲಿದೆ. ಇಂದ್ರಿಯಂಗಳನಿತ್ತೇ ಅದಕ್ಕೆ ವಿಷಯಂಗಳನಿತ್ತೇ ಒಂದರ ಸಾಧನಗಳು ಒಂದಕ್ಕಾಗಿವೆ ಅಯ್ಯ. ಚಂದದಿ ನಿನ್ನ ಕಥೆಯ ಕೇಳುವ ಕರ್ಣ ಮಂದಿ ವಾರ್ತೆಯ ಕೇಳಿ ಮರುಳಾದವು. ಸುಂದರ ನಿನ್ನ ಮೂರ್ತಿಯ ನೋಡುವ ಪಕ್ಷಿಗಳು ಸೌಂದರ್ಯ ಸ್ತ್ರೀಯರ ನೋಡಲು ತಿರುಗಿದವಯ್ಯ. ಇಂದಿರಾಪತಿಯೇ ನಿನ್ನಯ ನಿರ್ಮಾಲ್ಯ ತುಲಸಿಯ ಬಿಟ್ಟು ಅಂತ ವಿಶೇಷವಾದ ಒಂದು ರಾಘವೇಂದ್ರ ಸ್ವಾಮಿ ಮಠ. ಈ ಮಠದಲ್ಲಿ ಸುಮಾರು ಒಂದು 70-80 ವರ್ಷ ಹಳೆಯ ಮಠ. ಇದು ಕಲ್ಯಾಣಿ ಗಾರ್ಡನ್ ಅಂತ ಹೇಳಿ ಹೆಸರಿತ್ತು ಮುಂಚೆ. ಈಗಲೂ ಕಲ್ಯಾಣಿ ಗಾರ್ಡನ್, ಬನಶಂಕರಿ ಎರಡನೇ ಹಂತ, ಕಲ್ಯಾಣಿ ರಾಘವೇಂದ್ರ ಸ್ವಾಮಿ ಮಠ ಅಂತಲೇ ಇದಕ್ಕೆ ಪ್ರಸಿದ್ಧಿ. ಇಲ್ಲಿ ಪೇಜಾವರ್ಷಿಗಳು ಕೂತ್ಕೊಂಡು ಅಲ್ಲಿ ಧ್ಯಾನ ಸಂಧ್ಯಾವನ್ನೇ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ 70-80 ವರ್ಷದ ಕೆಳಗಡೆ. ಅಂಥ ಒಂದು ವಿಶೇಷ ಸಾನ್ನಿಧ್ಯ ಇರ್ತಕ್ಕಂಥ ಗುರು ಪಾರಂಪರೆಯ ಸುಮಾರು ಜನ ಯತಿಗಳು ಇಲ್ಲಿ ಕೂತ್ಕೊಂಡು ತಮ್ಮ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿಕೊಂಡು, ದೊಡ್ಡ ಬಾವಿ ಇತ್ತಲ್ಲಿ, ಬಾವಿ ಸ್ನಾನ ಮಾಡಿ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿಕೊಂಡು ಅಲ್ಲಿ ಜಪತಪಗಳನ್ನು ಮಾಡಿ ತಮ್ಮ ನಿತ್ಯ ಇರ್ತಕ್ಕಂಥ ಕೈಕರ್ಯಗಳು ಮುಗಿಸಿಕೊಂಡು ಹೋಗ್ತಾ ಇದ್ರು ಅಂತ ಈ ಮಠದಲ್ಲಿ ಭಾಳ ವಿಶೇಷವಾಗಿ ಹೇಳಿದ್ದಾರೆ. ಇಲ್ಲಿ ವಿಶೇಷ ಸಾನ್ನಿಧ್ಯ ಇದೆ ರಾಯರು, ಶಿವದೇವರ ಸಾನ್ನಿಧ್ಯ ಇದೆ, ವಾಯುದೇವರ ಸಾನ್ನಿಧ್ಯ ಇದೆ. ರಾಘವೇಂದ್ರ ಸ್ವಾಮಿಗಳ ಗುರುವಾರ ಅಭಿಷೇಕ, ಅಲಂಕಾರ, ರಥೋತ್ಸವ ಭಾಳ ವಿಶೇಷವಾಗಿ ಮಾಡ್ತಾರೆ. ಇಲ್ಲಿ ಬಂದ ಭಕ್ತರಿಗೆ ರಾಯರು
ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಯಾರೇ ಆದರೂ ಸರಿ, ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ರಾಯರ ಭಕ್ತರೆಲ್ಲ ಬಂದು ರಾಯರನ್ನು ನೋಡಿ ಕೈಲಾಸ ಸೇವೆಯನ್ನು ಮಾಡಿ ರಾಯರ ವಿಶೇಷ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳ ಮಠ ಬೆಂಗಳೂರಲ್ಲಿ ಎಲ್ಲೆಲ್ಲಿದೆಯೇ ಅಂತ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ಅಷ್ಟೇ. ಇದು ಒಂದು ರಾಯರ ಸೇವೆ, ಯಾಕೆಂದರೆ ಬೆಂಗಳೂರಲ್ಲಿ ಎಲ್ಲರೂ ಎಲ್ಲ ಕಡೆ ಹೋಗಿ ನೋಡಲಿಕ್ಕಾಗಲ್ಲ. ಈಗ ಕೊಟ್ಟಿರ್ತಕ್ಕಂಥ ಸೌಕರ್ಯ, ಒಂದು ಯೂಟ್ಯೂಬ್ ಚಾನಲ್ ಸೌಕರ್ಯ ಸಿಕ್ಕಿದೆ. ಕೂತಲ್ಲೇ ರಾಯರ ದೃಷ್ಟ, ಜಿ ಕೆ ರಾಯರ ದೃಷ್ಟ ಅಂತ ಒಂದು ಪ್ಲೇ ಮಾಡಿದ್ರೆ ಅದು ಎಲ್ಲ ನಿಮಗೆಲ್ಲ ರಾಯರ ಮಠಗಳು ಬಂದುಬಿಡುತ್ತೆ. ಯಾವುದೇ ಒಂದು ಸದುದ್ದೇಶ ಇಲ್ಲದೆ ಅಷ್ಟೂ ಮಠವನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ತೋರಿಸ್ಬೇಕು ಅಂತ ಹೊರಟಿದ್ದೇನೆ. ಇದಾಗಲೇ 4-5 ಮಠ ಇದು, ಸಾಕಷ್ಟು ಜನ ಇದನ್ನು ನೋಡ್ತಾ ಇದ್ದಾರೆ. ಪ್ರೇಕ್ಷಕರೇ, ಇದು ನೀವೊಬ್ಬರೇ ನೋಡೋದಲ್ಲ, ನಿಮ್ಮ ಸ್ನೇಹಿತರು ಎಷ್ಟು ಜನ ಇದ್ದಾರೋ, ಬಂಧು ಬಳಗ ಎಷ್ಟು ಜನ ಇದ್ದಾರೋ, ಅವರಿಗೆಲ್ಲ ಇದನ್ನು ಕಳಿಸಿಕೊಡಿ. ಅವರೆಲ್ಲರೂ ನೋಡಿ ಅವರು ಇನ್ನೊಬ್ಬರಿಗೆ ಕಳಿಸಿಕೊಡಲಿ. ರಾಯರ ವಿಶೇಷ ಸಾನ್ನಿಧ್ಯವನ್ನು ಎಲ್ಲರೂ ನೋಡಿ ಸಂತೋಷ ಪಡಲಿ, ರಾಯರ ದರ್ಶನವನ್ನು ಮಾಡಲಿ ಅಂತ ಕೇಳಿಕೊಳ್ತಾ ಎಲ್ಲರಿಗೂ ಈ ಉಳು ಸೇವೆ ಗೋಪಾಲಕೃಷ್ಣಾಚಾರ್ಯ ಮಾಡುವ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಹರೇ ರಾಘವೇಂದ್ರ. ಶುಭ ಕಾಯ ಭಜಿಸುವೆನೋ ರಾಘವೇಂದ್ರ, ಯತಿ ರಾಜ ಗುರು ರಾಜ, ಯತಿ ರಾಜ ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು, ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು, ಮಾಯಾ ತಮಕೆ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ. ಓಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ, ಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ. ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ, ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ, ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡೇ ಕಟ್ಟ ಕಡೆಗೆ ಶ್ರೀ ಗುರು ರಾಯ ರಾಘವೇಂದ್ರ. ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡೇ ಕಟ್ಟ ಕಡೆಗೆ ಶ್ರೀ ಗುರು ರಾಯ ರಾಘವೇಂದ್ರ. ಓಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ, ಓಯತಿ ವರದೇಂದ್ರ.
ರಾಘವೇ.